ಇವತ್ತಿನ ದಿನ ನಮ್ಮ ಮಧ್ಯ ಇರುವಂಥವರು ಇನ್ಫ್ಯಾಕ್ಟ್ ಆ್ಯಸ್ ಎನ್ ಇಂಡಸ್ಟ್ರಿನೇ ನಾವು ಓ ಟಿ ಟಿನ ಬೈತಾಯಿರ್ತೀವಿ ಕನ್ನಡ ಸಿನಿಮಾಗಳಿಗೆ ಬೆಲೆ ಗುರು ಮೂಸು ಇವರು ಇನ್ಫ್ಯಾಕ್ಟ್ ಬ್ಯಾನ್ ಎಲ್ಲ ಆಗಬೇಕು ಅಂತ ಹೇಳ್ತೀವಿ ಬಟ್ ನಮ್ಮ ಮಧ್ಯ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ತಾನು ಇಲ್ದಲೇ ಇದ್ರೂ ತಾನು ಕೈ ಹಾಕಿದಂತಹ ಹೊಸ ಬರ ಒಂದು ಚಿಕ್ಕ ಮಟ್ಟದ ಅಂತಲೇ ಇನ್ಫ್ಯಾಕ್ಟ್ ಬಜೆಟ್ ವೈಸ್ ಬರ್ತಾಯಿದ್ದಂತಹ ಸಣ್ಣ ಸಿನಿಮಾಗಳು ಆರಾಮಾಗಿ ಡೈರೆಕ್ಟಾಗಿ ಓ ಟಿ ಟಿಲಿ ರಿಲೀಸ್ ಮಾಡ್ತಾನೆ ಅಂತಂದರೆ ಆ ವ್ಯಕ್ತಿಯ ಶಕ್ತಿ ಏನು ವಿಷನ್ ಏನು ಅಂತ ನಮಗೆ ಗೊತ್ತಾಗುತ್ತೆ ಅಪೂರ್ಣ ಕಳ್ಕೊಂಡಾಗ ನಮಗೆಲ್ಲ ತುಂಬನೇ ಬೇಜಾರಾಯಿತು ಆ್ಯಸ್ ಎನ್ ಆ್ಯಕ್ಟರ್ ನಾವು ಮಿಸ್ ಮಾಡ್ಕೊತಾ ಇದ್ವಿ ಮನೆ ಮಗನಾಗಿ ನೋಡ್ತಿದ್ವಿ ಅವರನ್ನು ನಾವು ಎಲ್ಲೋ ಫ್ಯಾಮಿಲಿಯವರೇನ ನಾವು ಕಳ್ಕೊಂಡ್ವೇನೋ ಅಂತ ತುಂಬಾ ಬೇಜಾರಾಯಿತು ಬಟ್ ಅದಕ್ಕಿಂತ ಹೆಚ್ಚಿನ ಹೊಡೆತ ಇಂಡಸ್ಟ್ರಿಗೆ ಬಿದ್ದಿದೆ ಅನ್ನೋದು ರಿಯಲೈಸ್ ಆಗೋದಕ್ಕೆ ನಮ್ಗೆ ಇನ್ನೂ ಟೈಮ್ ಬೇಕಾಗುತ್ತೆ ಈಗಲೇ ಇನ್ನೂ ಗೊತ್ತಾಗಿಲ್ಲ ಯಾಕೆ ಅಂತಂದರೆ ಅವರು ಆ್ಯಕ್ಟರಾಗಿ ಏನು ಕೊಡುಗೆ ಕೊಟ್ಟಿದ್ರು ಇಂಡಸ್ಟ್ರಿಗೆ ಅದಕ್ಕಿಂತ ದೊಡ್ಡ ಕೊಡುಗೆ ಪ್ರೊಡ್ಯೂಸರ್ ಆಗಿ ವಿಷನರಿ ಆಗಿ ನಮ್ಮ ಇಂಡಸ್ಟ್ರಿಗೆ ಕೊಡೋದು ಸಾಕಷ್ಟಿತ್ತು ನನ್ನ ಪ್ರಕಾರ ಇವತ್ತು ಅವ್ರು ಇಲ್ಲದೆ ಇರೋದು ಅಂತಂದರೆ ಈಸಿಯಾಗಿ ನಾವು ಆ್ಯಸ್ ಎನ್ ಇಂಡಸ್ಟ್ರಿ ಒಂದು ಎರಡರಿಂದ ಐದು ವರ್ಷ ಹಿಂದಕ್ಕೆ ಬಂದುಬಿಟ್ಟಿದ್ದೀವಿ ಕಣ್ರಿ ಆ ಮುಂದಾಲೋಚನೆ ಅನ್ನೋದು ಆ ಹೊಸ ಕ್ರಾಂತಿ ಹುಟ್ಟಾಕುವಂಥ ಮನೋಭಾವ ಇದೆಯಲ್ಲ ಅದು ಒಡನೆ ಮುಖ್ಯ ಆಗಿತ್ತು ಅದನ್ನೆಲ್ಲೋ ನಾವು ಕಳ್ಕೊಂಬಿಟ್ಟಿದ್ದೀವಿ ಬಿಗ್ ಬಜೆಟು ಸ್ಟಾರ್ಸ್ ಹಾಕ್ಕೊಂಡು ಸಿನಿಮಾ ಮಾಡುವಂಥ ಪ್ರೊಡ್ಯೂಸರ್ಸು ನಿಮಗೆ ಆರಾಮಾಗಿ ಸಿಗ್ತಾರೆ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ಬಟ್ ಅಷ್ಟೇ ರೆಗ್ಯುಲರಾಗಿ ಹೊಸಬರ ಸಿನಿಮಾ ಮಾಡೋರು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡೋರು ಆ್ಯಂಡ್ ಅದನ್ನುವೇ ಡೈರೆಕ್ಟಾಗಿ ಈ ರೀತಿ ಓ ಟಿ ಟಿ ಅಥವಾ ಬೇರೆ ಕಡೆ ರೀಚ್ ಮಾಡಿಸಿ ದಡ ಸೇರಿಸೋರು ನಿಮಗೆ ಸಿಗೋದು ತುಂಬನೇ ಕಡಿಮೆ ಅಂದರೆ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿನೂ ಅವರೇನು ಸುಮ್ಮನೆ ರಿಸ್ಕ್ ತೊಗೋತಾ ಇರಲಿಲ್ಲ ಬಟ್ ಆ ಒಂದು ಪ್ಲಸ್ ಪಾಯಿಂಟ್ ಇದೆ ಅಂತ ಅಂದ್ಬಿಟ್ಟು ತಮಗೆ ಬೇಕಾದಂಥ ಒಂದು ಸ್ವಾರ್ಥದ ಕೆಲಸನೂ ಮಾಡ್ತಿರ್ಲಿಲ್ಲ ಆ ಬ್ಯಾಲೆನ್ಸ್ ಔಟ್ ಮಾಡೋದಿದೆಯಲ್ಲ ಇಂಡಸ್ಟ್ರಿ ಕಡೆ ಥಿಂಕ್ ಮಾಡೋದಿದೆಯಲ್ಲ ಅದು ತುಂಬಾ ರೇರು ನಾವಿವತ್ತು ಹೇಳ್ತೀವಿ ಮಲಯಾಳಂ ಸಿನಿಮಾಗಳು ನೋಡ್ಬಿರೋರು ಅಷ್ಟೊಂದು ರಿಲೀಸ್ ಆಗ್ತಿವಿ ಬೇರೆ ಸಿನಿಮಾಗಳು ನೋಡ್ಬಿರು ಅಷ್ಟೊಂದು ರಿಲೀಸ್ ಆಗ್ತಿವಿ ಅಂತ ಅದನ್ನು ಮಾತ್ರ ನೋಡ್ತಿರ್ಲಿಲ್ಲ ಅವರು ಅದು ಯಾಕೆ ರಿಲೀಸ್ ಆಗ್ತಾ ಇದೆ ಹೇಗೆ ರಿಲೀಸ್ ಆಗ್ತಾಯಿದೆ ನಮ್ಮ ಸಿನಿಮಾಗಳನ್ನ ಹೇಗೆ ಅಲ್ಲಿಗೆ ತರ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ರು ಇಂಟರ್ವ್ಯೂಲಿ ಹೇಳ್ತಾರೆ ಅವರು ಅದು ಹಿಂಗೆ ಆ ಫುಡ್ ಬ್ಲಾಗಲ್ಲಿ ಹೋದಾಗ ನಾನು ಲಾಕ್ಡೌನಲ್ಲಿ ಕೂತಿದ್ದಾಗ ಸಾಕಷ್ಟು ಮಲಯಾಳಂ ಸಿನಿಮಾಗಳನ್ನ ನೋಡಿದೆ ಅಂತ ಅಂತಾರೆ ಬರೀ ನೋಡಲಿಲ್ಲ ಅವರು ಅವರದನ್ನು ಅನನ್ ಅನಲೈಸ್ ಮಾಡಿದ್ರು ಓಕೆ ಡೈರೆಕ್ಟಾಗಿ ಬರ್ತಾಯಿದೆ ಹೇಗೆ ಡೈರೆಕ್ಟಾಗಿ ಬರ್ತಾಯಿವೆ ಓಕೆ ನಾವು ಯಾಕೆ ಈ ಥರ ಬರಬಾರ್ದು ಡೈರೆಕ್ಟಾಗಿ ಬರೋದ್ರಿಂದ ಲಾಸ್ ಇದೆಯಾ ಅಥವಾ ಏನಿದೆ ಇಲ್ಲ ಯಾವ ಪ್ರೊಡ್ಯೂಸರ್ಸ್ ನಿಮಗೆ ಲಾಸ್ ಮಾಡ್ಕೊಂಡು ಓ ಟಿ ಟಿ ಕೊಡೋಲ್ಲ ಓಕೆ ಆ ರೀತಿ ನೀವು ಒಂದು ಲಾಸ್ ಆಗದಿಲ್ಲ ಕೂಡ ಓ ಟಿ ಟಿಗೆ ಕೊಡ್ಬೋದು ಅಂತಲೇ ಯಾಕೆ ಮಾಡಬಾರ್ದು ಅಂತ ಹೊಸೊಬ್ಬರ ಪ್ರಾಜೆಕ್ಟನ್ನ ತೊಗೊಂಡು ಮಾಡೋದಕ್ಕೆ ಶುರು ಮಾಡಿದ್ರು ಲಾಕ್ಡೌನಲ್ಲಿ ಬಂತು ಆಲ್ರೆಡಿ ಎರಡು ಸಿನಿಮಾ ಬಂತು ಇವಾಗ ಮೂರು ಸಿನಿಮಾ ಬರ್ತದೆ ಪ್ರತಿಯೊಂದು ಹೊಸೊಬ್ಬರ ಸಿನಿಮಾ ಸೀದಾ ರಿಲೀಸ್ ಆಗ್ತಾಯಿದೆ ಬೇರೆಯವರೆಲ್ಲ ಸುತ್ತಮುತ್ತ ಇರೋರೆಲ್ಲ ಕಷ್ಟ ಆಗ್ತಿದೆ ನಮ್ಮ ಕೈಯಲ್ಲಿ ಆಗ್ತಾನೇ ಇಲ್ಲ ಓ ಟಿ ಟಿ ಬ್ಯಾನ್ ಆಗಬೇಕು ಅಂತ ಹೇಳ್ತಾ ಇದಾರೆ ಆ ಅನಾಲಿಸ್ಟಿಕಲ್ ಪವರ್ ಇದೆಯಲ್ಲ ಯಾವ ರೀತಿ ಮುಂದೆ ಹೋಗಬೇಕು ಅಂತ ಇದೆಯಲ್ಲ ಅದೆಲ್ರಿಗೂ ಬರೋಲ್ಲ ಏನಕ್ಕೆ ಕ್ವಾಟಿಟಿಲಿ ಪ್ರಾಬ್ಲಮ್ ಆಗ್ತಿದೆ ಅಂತಲೇ ಅವ್ರು ಯಾರಿಗೂ ಹೊಸ ಸಿನಿಮಾಗಳನ್ನ ತೊಗೊಳ್ಳೋದಕ್ಕೆ ಇಷ್ಟ ಇಲ್ಲ ಒಂದು ಹೇಳ್ತೀನಿ ಕೇಳಿ ಅದು ಆ ಈ ಸಿನಿಮಾಗಳನ್ನ ನಾನು ಅಂಡರ್ಮೈನ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ ಆ ಸಿನಿಮಾಗಳಲ್ಲಿ ಪಿ ಆರ್ ಕೆ ಅನ್ನೋ ಒಂದು ಹೆಸರಿಲ್ದೇ ಹೋಗಿದ್ದರೆ ಈ ಮೂರು ಸಿನಿಮಾಗಳು ರಿಲೀಸ್ ಆಗೋದಕ್ಕೆ ನಿಜವಾಗೂ ಕಷ್ಟಪಟ್ಟಿರುವು ಡೈರೆಕ್ಟಾಗಿ ಓ ಟಿ ಟಿ ಅಂತೂ ತುಂಬಾ ಕಷ್ಟ ನನ್ನ ಪ್ರಕಾರ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅವ್ರು ನೈಂಟಿ ನೈನ್ ಪರ್ಸೆಂಟು ಸೀದಾ ಓ ಟಿ ಟಿಗೆ ಹೋಗ್ತಾ ಇರಲಿಲ್ಲ ಪಿ ಆರ್ ಕೆ ಅನ್ನೋ ಒಂದು ಹೆಸರಿಲ್ದೇ ಹೋಗಿದ್ದರೆ ಈ ಸಿಚುವೇಷನಲ್ಲಿ ಥಿಯೇಟ್ರಿಕಲ್ಲೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಇತ್ತು ಪಿ ಆರ್ ಕೆ ಅಲ್ಲಿದೆಲ್ಲ ಆ ಪವರ್ ಪುನೀತ್ ಅವ್ರಿಗೆ ಗೊತ್ತಿತ್ತು ಇಲ್ಲ ಈ ಇಷ್ಟು ದಿನ ಪಟ್ಟಿರೋ ಕಷ್ಟ ಏನಿದೆ ಈ ಒಂದು ಹೆಸರೇನಿದೆ ಈ ಹೆಸರಿಂದ ಒಂದು ಮಟ್ಟಕ್ಕೆ ನಾನು ಬೇರೆಯವ್ರನ್ನೂ ಕೂಡ ಬೆಳೆಸ್ಬೋದು ಅದನ್ನು ಯೂಸ್ ಮಾಡಿಕೊಂಡ್ರು ಅದನ್ನು ಅರ್ಥ ಮಾಡ್ಕೊಂಡ್ರು ಹಾಗಾಗಿ ಬರ್ತಾ ಇರೋದು ಆ ಥರ ಯಾರು ಯೋಚನೆ ಇಲ್ಲ ಎಲ್ಲರೂ ತಮ್ಮ ಸಿನಿಮಾ ಓ ಟಿ ಟಿಗೆ ಹೋಗಬೇಕು ಅಂತ ಇದ್ದಾರೋ ಹೊರ್ತು ಬಟ್ ನಿಮ್ಗೆ ಆ ಶಕ್ತಿ ಇದೆಯಾ ಪುಲ್ಲಿಂಗ್ ಪವರ್ ಇದೆಯಾ ಇಲ್ಲ ಪುಲ್ಲಿಂಗ್ ಪವರ್ ಇರುವಂಥವ್ರು ಹೆಲ್ಪ್ ಮಾಡ್ತಾ ಇದ್ದಾರಾ ಇಲ್ಲ ಯಾಕೆ ನಮ್ಮ ಸಿನಿಮಾಗಳು ಇಲ್ಲ ಅಂತಂದರೆ ನಮಗೆ ಥಿಯೇಟ್ರಿಕಲ್ಲಿ ಫಸ್ಟ್ ಆಗಬೇಕು ಯಾವ್ದು ನಂಗೆ ಗೊತ್ತಿಲ್ಲ ಅದು ಈಗೋನಾ ಅಥವಾ ಮತ್ತೊಂದಾ ನನಗೆ ಗೊತ್ತಿಲ್ಲ ಎಲ್ರಿಗೂ ಥಿಯೇಟ್ರಿಕಲ್ಲಿ ಫಸ್ಟ್ ಹೋಗಬೇಕು ಹೋಗೋಣ ಪರವಾಗಿಲ್ಲ ಬಟ್ ಅದಾದಮೇಲೆ ಓ ಟಿ ಟಿ ಎಕ್ಸ್ಪೆಕ್ಟ್ ಮಾಡಿಬಿಡಿ ನೀವು ಹಳಸಲು ತಿನ್ನೋಕೆ ಯಾರಿಗೂ ಇಷ್ಟ ಇಲ್ಲ ಸರ್ ಈ ನಿಮಗೆ ನೆನ್ನೆ ಹಳಸಲು ಅನ್ನ ಬೇಕಾ ಇಲ್ಲ ಇವತ್ತಿನ ಬಿಸಿ ಬಿಸಿ ಬಿರಿಯಾನಿ ಬೇಕಂದ್ರೆ ಏನು ಹೇಳ್ತೀರಾ ನೀವು ಇವರು ನಂಗೆ ಬಿಸಿ ಬಿಸಿ ಬಿರಿಯಾನಿ ಕೊಡು ಅಂತೀರಾ ಹಾಗೆಯೇ ಹಳೆ ಸಿನಿಮಾಗಳು ಥಿಯೇಟ್ರ್ಗಲ್ಲಿ ರಿಲೀಸ್ ಆಗಿದೆ ಅಂತಲೇ ಅದು ಹಳಸೋಗಿದೆ ಯಾಕೆ ಜನ ನೋಡಾಗಿದೆ ಎರಡನೇದು ರಿವ್ಯೂಸ್ಗಳು ಬಂದಾಗಿರುತ್ತೆ ಕೆಟ್ಟದಾಗಿದೆ ಅಂತಲೇ ಯಾರೂ ಬಂದು ನೋಡಲ್ಲ ಟ್ರಾಫಿಕ್ ಕಡಿಮೆ ಆಗುತ್ತೆ ಅದಕ್ಕೇ ಓ ಟಿ ಟಿ ಅವರು ಕೂಡ ನಮಗೆ ಹೊಸದಾಗಿ ಕೊಡಿ ಅಂತಾರೆ ಅದು ಕೆಟ್ಟದಾಗಿದ್ದರೂ ಅಷ್ಟೇ ಯಾರಾದೇನೋ ಅನ್ನೋ ಒಂದು ಸಿನಿಮಾ ಸೀದೇ ಬರುತ್ತೆ ನಿಮಗೆ ಓ ಟಿ ಟಿಲಿ ತುಂಬಿಕೊಂಡು ಜನ ನೋಡ್ತಾರೆ ನಿಮಗೇನು ಅನಿಸಿದೆ ಥಿಯೇಟ್ರಲ್ಲಿ ಬಂದಿದ್ರೆ ಆಮೇಲೆ ಒ ಟಿ ಟಿಗೆ ಬಂದರೆ ಅಷ್ಟು ಜನ ನೋಡ್ತಾ ಇದ್ದಾರೆ ನಾನೇ ನೋಡ್ತಾ ಇರಲಿಲ್ಲ ಅಷ್ಟು ವರ್ಷ ರಿವ್ಯೂ ಇದೆ ಗುರು ಯಾರು ನೋಡ್ತಾರೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸುಮಾರು ಜನಕ್ಕೆ ಮಿಸ್ ಆಗಿಬಿಟ್ಟಿದೆ ಎಲ್ರಿಗೂ ಒ ಟಿ ಟಿ ಅನ್ನೋದು ಮನಿ ಮೇಕಿಂಗ್ ಮೆಕ್ಯಾನಿಸಮ್ ಆಗೋಯ್ತು ಇವತ್ತು ಓಕೆ ನಾನು ಥಿಯೇಟ್ರ್ಕಲಲ್ಲಿ ದುಡ್ಡು ಮಾಡ್ತೀನಿ ಆಮೇಲೆ ಟಿ ವಿಲೂ ದುಡ್ಡು ಮಾಡ್ತೀನಿ ಆಮೇಲೆ ಒ ಟಿ ಟಿ ಕೊಡ್ತೀನಿ ಆ ದುಡ್ಡು ನನಗೆ ಬೇಕು ಬಟ್ ಅವ್ರಿಗೆ ಅಂತ ಸಿನಿಮಾ ಮಾಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ ಡೈರೆಕ್ಟಾಗಿ ಹೋಗೋದಕ್ಕೆ ಇಷ್ಟ ಇಲ್ಲ ಇದೇ ಹೇಳ್ತಿರೋದು ಈ ಒಂದು ಮೈಂಡ್ಸೆಟ್ ಇದ್ದಲ್ಲ ಆ ಕಟ್ಟುಪಾಡು ಅಪ್ಪ ಹಾಕಿದ ಅಲ್ಲದ ಮರಕ್ಕೆನೇ ನೀಣ್ ಹಾಕೋತೀನಿ ಅನ್ನೋ ಒಂದು ಮೆಂಟ್ಯಾಲಿಟಿ ಇದೆಯಲ್ಲ ಅದರಿಂದ ಇಂಡಸ್ಟ್ರಿ ಹೊರಗಡೆ ಬರಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಆ ರೆವಲ್ಯೂಷನ್ನ ಶುರು ಮಾಡಬೇಕಾಗಿತ್ತು ಮುಂಚೂಣಿಯಲ್ಲಿ ನಿಂತ್ಕೊಂಡು ಆ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸನ ಅಪ್ಪು ಅವ್ರು ಮಾಡ್ತಾಯಿದ್ರು ಎಲ್ಲರಿಗಿಂತ ಮುಂದೆ ನಿಂತ್ಕೊಂಡು ಗುರು ಇದೆಲ್ಲ ದಾರಿ ಇದು ದಾರಿ ಇದು ಕರೆಕ್ಟಾಗಿದೆ ಎರಡು ಒಟ್ಟಿಗೆ ಇರಬೇಕು ಓ ಟಿ ಟಿ ಆ್ಯಂಡ್ ಥಿಯೇಟರ್ ಈಸ್ ಹಿಯರ್ ಟು ಸ್ಟೇ ಅಂತ ಅರ್ಥ ಮಾಡ್ಕೊಂಡಿದ್ದ ತುಂಬನೇ ಕಡಿಮೆ ಜನರಲ್ಲಿ ಅವರು ಕೂಡ ಒಬ್ರು ಯುವರತ್ನ ಎರಡನೇ ವಾರ ಓ ಟಿ ಟಿಗೆ ಬರುತ್ತೆ ಅಂತಂದರೆ ಅದಕ್ಕಿಂತ ದೊಡ್ಡ ಅಪ್ರಿಷಿಯೇಟ್ ಮಾಡುವಂಥ ಕೆಲಸ ಮತ್ತೊಂದು ಇಲ್ಲವೇ ಇಲ್ಲ ಕಣ್ರಿ ಅಷ್ಟು ಆ್ಯಸ್ ಎ ಸ್ಟಾರ್ ಒಪ್ಕೊಳ್ಳೋದು ಇದೆಯಲ್ಲ ಗುರು ಸಿಚುವೇಶನ್ ಸರಿ ಇಲ್ಲ ಗ್ರೂ ಮಾರ್ಕೆಟ್ ಸರಿ ಇಲ್ಲ ಪ್ರೊಡ್ಯೂಸರ್ಗೆ ಕಷ್ಟ ಆಗ್ಬೋದು ಆ್ಯಂಡ್ ನಾನು ಜನರನ್ನು ರೀಚ್ ಮಾಡಿಸ್ಬೇಕು ಸುಮ್ಮನೆ ಆಗಿದ್ರೆ ಬೇಕಾದ್ರೆ ಇನ್ನೇನು ಟಿ ವಿ ಕೊಟ್ಬಿಟ್ಟು ಇನ್ನೊಂದು ವರ್ಷ ಆದಮೇಲೆ ನೋಡ್ಕೊಳ್ಳಿ ಹಬ್ಬಕ್ಕೆ ಯುಗಾದಿಗೋ ದೀಪಾವಳಿಗೆ ನೋಡಿ ಅಂತಲೂ ಅನ್ಬೋದಾಗಿತ್ತು ಇದೆಲ್ಲ ಯೋಚನೆ ಮಾಡಿ ಜನ್ರಿಗೂ ರೀಚಿ ಪ್ರೊಡ್ಯೂಸರ್ಸ್ನೂ ದಡ ಸೇರಿಸಿ ಆ ಡಿಸಿಷನ್ ಇದೆಯಲ್ಲ ಬೇರೆಯವ್ರಿಗೆ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಅಯ್ಯೋ ಮರ್ಯಾದೆ ಹೋಗ್ಬಿಡ್ತೆ ಅವಮಾನ ಆಗ್ಬಿಡ್ತೀವಿ ಸುಮಾರು ಜನ ಬೈದ್ರು ಬಂದಾಗ ಅದು ಡೈರೆಕ್ಟಾಗಿ ಎರಡನೇ ವಾರ ಕೋಟಿಟಿಗೆ ಬಂದಾಗ ಓ ಹಂಗಂತೆ ಹಿಂಗಂತ ಯಾರು ತ ಅವ್ರ ತಲೆನೇ ಕೆಡ್ಸ್ಕೊಳ್ಳಿಲ್ಲ ಅದ್ರ ಬಗ್ಗೆ ಯಾಕೆ ಮುಂದಕ್ಕೆ ಯೋಚನೆ ಮಾಡ್ತಿದ್ರು ಸಿನಿಮಾ ಜನರಿಗೆ ಮೀ ಆಯ್ತು ರೀಚ್ ಆಯಿತು ಪ್ರೊಡ್ಯೂಸರ್ಸಿಗೆ ದುಡ್ಡಾಯಿತು ನನ್ನ ಕೆಲಸ ಅಲ್ಲಿಗೆ ಮುಗೀತು ಅದಿದೆಯಲ್ಲ ಇವತ್ತು ನಾವು ಮಿಸ್ ಮಾಡ್ಕೋತೀವಿ ಅದನ್ನು ನಾನು ಈ ಥರ ಹೊಸ ಹೊಸ ಪ್ರಯತ್ನಗಳೇನಿದೆ ಅದು ಇನ್ನೂ ಬರಬೇಕು ಆಬ್ವಿಯಸ್ಲಿ ಆ ಪಿ ಆರ್ ಕೆ ಪ್ರೊಡಕ್ಷನ್ಸ್ನ ಮುಂದುವರಿಸ್ತಾ ಇದ್ದಾರೆ ಆ ಒಂದು ಸಪೋರ್ಟ್ ಏನಿದೆ ಅವ್ರಿಗೆ ನಾವು ಕೊಡೋಣ ಇದು ಒ ಟಿ ಟಿಗೆ ಈ ಸಿನಿಮಾಗಳು ಬಂದಾಗ ದಯವಿಟ್ಟು ದಯವಿಟ್ಟು ಪ್ರೈಮಲ್ಲೇ ಹೋಗಿ ನೋಡಿ ಯಾಕೆಂತಂದರೆ ಇದೆಲ್ಲ ಸಿನ್ಮಾಗಳೇನಿದೆ ಅದು ಅಪ್ಪುವರ ಕನಸಾಗಿತ್ತು ಆ್ಯಂಡ್ ಇಲ್ಲಿ ನಾವು ಒ ಟಿ ಟಿಲಿ ನೋಡೋದಕ್ಕೆ ನಾವೇನು ಕಾಸು ಕೊಡಬೇಕಾಗಿಲ್ಲ ನಮ್ಮ ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಇರುತ್ತೆ ನಿಮ್ಮ ಹತ್ರ ಸಬ್ಸ್ಕ್ರಿಪ್ಷನ್ ಇರೋರು ದಯವಿಟ್ಟು ಹೋಗಿ ಸಿನಿಮಾನ ನೋಡಿ ಯಾಕೆ ಆ ಹೆಸ್ರಲ್ಲಿರೋ ಶಕ್ತಿನ ನಾವು ಉಳಿಸೋಣ ಆ ಶಕ್ತಿನ ನಾವು ಉಳಿಸಿದ್ರೆ ಮತ್ತೊಂದಷ್ಟು ಹೊಸೊಬರಿಗೆ ಅವಕಾಶ ಸಿಗುತ್ತೆ ನಾವು ಅದನ್ನು ನೋಡೋದ್ರಿಂದ ಇನ್ಯಾವುದೋ ನೂರು ಕೋಟಿ ಇನ್ನೂರು ಕೋಟಿ ಸಿನಿಮಾ ಬರಲ್ಲ ಆ ನೂರು ಕೋಟಿಲಿ ಬೇಕಾದ್ರೆ ನೂರು ಸಿನಿಮಾ ಬರುವಂಗೆ ಆಗುತ್ತೆ ನೂರು ಕೋಟಿಲಿ ಇನ್ನೂರು ಸಿನಿಮಾ ಬರುವಂಂಗಾಗುತ್ತೆ ಆ ಇನ್ನೂರು ಸಿನಿಮಾಗಳು ದಡ ಸಿಗುತ್ತೆ ಓ ಟಿ ಡಿಗೆ ಬಂತು ಅಂತಲೇ ಈಗಾಗಲೇ ಹೇಳ್ದಂಗೆ ಪ್ರಾಫಿಟಲ್ಲೇನೇ ಬರುತ್ತೆ ಇಲ್ಲ ಅಟ್ಲೀಸ್ಟ್ ಅವರು ವಾಪಸ್ ಏನು ಗೇನ್ ಇರುತ್ತೆ ಅದನ್ನ ವಾಪಸ್ ಗೇನ್ ಮಾಡಿರ್ತಾರೆ ಅಟ್ಲೀಸ್ಟ್ ಬ್ರೇಕನ್ನಲ್ಲೇ ಎಲ್ಲರೂ ಕೊಟ್ಟಿರ್ತಾರೆ ಅಂಡ್ ಹೆಸ್ ಅದಾಗಬೇಕು ಅಂತಂದರೆ ನಾವೆಲ್ಲದುವೆ ಆ ಒಂದು ವ್ಯೂವರ್ಶಿಪ್ನ ಕೊಡಬೇಕು ಆ ವ್ಯೂವರ್ಶಿಪ್ ಕೊಟ್ಟಾಗಲೇ ಮತ್ತೆ ಹೊಸ ಸಿನಿಮಾಗಳನ್ನ ಎತ್ಕೊಳ್ಳೋದು ಆವಾಗ ಹೊಸೊಬ್ಬರನ್ನು ನೋಡೋದಕ್ಕೆ ಶುರು ಮಾಡ್ತಾರೆ ಸ್ಟಾರ್ ವ್ಯಾಲ್ಯೂ ಅಸೋಸಿಯೇಟ್ ಆಗಿರಬೇಕು ಅದು ಪಿ ಆರ್ ಕೆ ಅನ್ನೋ ಒಂದು ಹೆಸರಿಗೆ ಆ ಶಕ್ತಿನ ಕೋಣ ಬೇರೆ ಆ್ಯಕ್ಟರ್ಗಳು ಅದನ್ನ ಮನ್ಸ್ ಮಾಡ್ತಾರೆ ಬೇರೆ ಪ್ರೊಡಕ್ಷನ್ಗಳು ಅದು ಮನ್ಸ್ ಮಾಡ್ತಾರೆ ಅದು ಬೇರೆ ವಿಷಯ ಅದನ್ನ ಆಮೇಲೆ ನೋಡೋಣ ಬಟ್ ಈ ಈ ಒಂದು ಸಂಸ್ಥೆಯಿಂದ ಬರುವಂಥ ಸಿನಿಮಾಗಳೇನಿದೆ ಅದಕ್ಕೆ ದಯವಿಟ್ಟು ನಾವು ಸಪೋರ್ಟ್ ಮಾಡೋಣ ಈ ಸಿನಿಮಾಗಳನ್ನ ಬಂದಾಗ ದಯವಿಟ್ಟು ಓ ಟಿ ಟಿಲಿ ನುಗ್ಗಿ ನೋಡೋಣ ಅದರಿಂದ ಮತ್ತೊಂದಷ್ಟು ಸಿನಿಮಾ ಬರುವಂಗಾಗಲಿ ಅಲ್ಲಿಂದಲೇ ಇಂಡಸ್ಟ್ರಿನ ನೋಡ್ಕೋತಾ ಇದ್ದಾರೆ ಆ ಸಿನಿಮಾಗಳ ಗತಿ ಏನಾಗುತ್ತೋ ಅನ್ನೋ ಒಂದು ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಇತ್ತು ಪ್ರತಿಯೊ ಆ ತಳಮಳ ಅನ್ನೋದಿತ್ತು ಬಟ್ ಎಲ್ಲವೂ ನೋಡಿ ಸುಸೂತ್ರವಾಗಿ ಹೋಯಿತು ಅದಕ್ಕೆ ಒಳ್ಳೆಯ ಮನಸ್ಸಿಂದ ಒಂದು ಕೆಲಸನ ಶುರು ಮಾಡಿದ್ರೆ ಅದು ಒಳ್ಳೆಯದೇ ಆಗುತ್ತೆ ಸೊ ಅವ್ರು ನಮ್ಮ ಮಧ್ಯೆನೇ ಇದ್ದಾರೆ ಇವತ್ತಿಗೂ ಇಂಡಸ್ಟ್ರಿನ ನೋಡ್ಕೋತಾ ಇದ್ದಾರೆ ತಾವು ತಾವು ಸಿನ್ ಏನು ಕನಸಿದೆ ಆ ಕನಸನ್ನು ಇನ್ನೂ ಅವರು ಪೋಷಿಸ್ತಾ ಇದ್ದಾರೆ ಸೊ ಅವರಿಗೆ ಸಪೋರ್ಟ್ ಮಾಡೋಣ ಸಿನಿಮಾಗಳಿಗೆ ಸಪೋರ್ಟ್ ಮಾಡೋಣ ಮತ್ತೊಮ್ಮೆ ಅವ್ರನ್ನ ಮಿಸ್ ಮಾಡ್ಕೊತೀವಿ ಬಟ್ ಅವ್ರ ಕೆಲಸಗಳಿಗೆ ಹ್ಯಾಡ್ಸ್ ಆಫ್ ಆ್ಯಂಡ್ ಸಿನಿಮಾಗಳು ಹೀಗೆ ಬರ್ತಲೇ ಸಿನಿಮಾನ ದಯವಿಟ್ಟು ಓ ಟಿ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಈ ಮಾತನ್ನು ಮುಗಿಸ್ತೀನಿ ಏನೋ ನೋಡಿದ್ದಕ್ಕೆ